ಸರ್ಕಾರ ಕೇಗ ಬೆಂಗಳೂರು ನಿಜಕ್ಕೂ ಕೂಡ ಬಿಗ್ ಟೆನ್ಷನ್ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಬೇಕಾ ಬೇಡವಾ ಅಂತಕಂತ ಲೆಕ್ಕಾಚಾರ ಸರ್ಕಾರ ಕೇಗ ಬೆಂಗಳೂರು ವೀಕೆಂಡ್ ಕರ್ಫ್ಯೂ ತಲೆನೋವು ನಿರ್ಧಾರ ಮಾಡೋದಕ್ಕಾಗದೆ ತ್ರಿಶಂಕು ಸ್ಥಿತಿಯಲ್ಲಿ ಸರ್ಕಾರ ಇದೆ ಅಂದ್ರೆ ಈಗ ವೀಕೆಂಡ್ ಕರ್ಫ್ಯೂನ ತೆಗಿಬಹುದು ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ತೆಗಿಬಹುದು ಆದರೆ ಬೆಂಗಳೂರು ತುಂಬಾ ಕಷ್ಟ ನನ್ನ ಪ್ರಕಾರ ಇವತ್ತು ಬೆಂಗಳೂರಲ್ಲಿ 30,000 ಪ್ಲಸ್ ಕೇಸ್ ಬರ್ತಾ ಇದೆ 30,000 ಪ್ಲಸ್ ಬೆಂಗಳೂರು ಒಂದರಲ್ಲೇ ಈಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ವೀಕೆಂಡ್ ಲಾಕ್ ಡೌನ್ ತೆಗೆದುಬಿಟ್ಟು ಏನು ಮಾಡೋದು ನೈಟ್ ಕರ್ಫ್ಯೂ ಅವಧಿಯನ್ನ ಕಡಿತಗೊಳಿಸಿಬಿಟ್ಟು ಏನು ಮಾಡೋದು ತುಂಬಾ ಕಷ್ಟ ಡೇಂಜರ್ ಝೋನ್ ಅಲ್ಲಿದೆ ಬೆಂಗಳೂರು ಹಾಗಾಗಿ ಈಗ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿನ್ನೆ ಲೆಕ್ಕಾಚಾರ ಹಾಕ್ತಾ ಇದೆ ವಿಪರೀತವಾಗಿ 24,135 ಕೇಸು ನಿನ್ನೆ ಬೆಂಗಳೂರಿನಲ್ಲಿ ಪತ್ತೆಯಾಗಿತ್ತು ಇವತ್ತು ಬೆಂಗಳೂರಿನಲ್ಲಿ 30,000 ಕ್ಕಿಂತ ಹೆಚ್ಚು ಕೇಸ್ ಅಂದ್ರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಹೆಚ್ಚು ಕಡಿಮೆ 6,000 ಕೇಸ್ಗಳು ಜಾಸ್ತಿ ದಾಖಲಾಗುವ ಸ್ಥಿತಿಯಲ್ಲಿದೆ ಏನಾಗ್ಬಿಟ್ಟಿದೆ ಕರ್ನಾಟಕದಲ್ಲಿ ವಿಪರೀತ ಕೋಲ್ಡ್ ಬೆಂಗಳೂರಿನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ಇದೆ ಈ ಕೋಲ್ಡ್ ವೆದರ್ ಗೆ ಜನರಿಗೆ ಸಾಮಾನ್ಯವಾಗಿ ಶೀತ ನೆಗಡಿ ಜ್ವರ ಕೆಮ್ಮು ಇವೆಲ್ಲ ಬರತಕ್ಕಂತದ್ದು ಸಹಜ ಆದರೆ ಬಂದಿರೋದೆಲ್ಲವೂ ಕೂಡ ಕೋವಿಡ್ ಗಳಾಗ್ತಾ ಇದೆಯಾ ಅಂತಕಂತ ಒಂದು ಆತಂಕ 30,590 ಕೇಸು ಇವತ್ತು ಪತ್ತೆ ಆಗ್ತಾ ಇರತಕ್ಕಂತದ್ದು ಸೋ ಅಲ್ಲಿಗೆ ಯೋಚನೆ ಮಾಡಬೇಕಲ್ವಾ ಸರ್ಕಾರ ಏನಾಗಬಹುದು ಅಂತ ಅಂದ್ಬಿಟ್ಟು ಸೋ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಲೆಕ್ಕಾಚಾರಗಳು ನಡೆಯತಾ ಇದೆ ನೋಡೋಣ ಇದಕ್ಕೆ ಏನು ತೀರ್ಮಾನ ತಗೋತಾರೆ ಯಾವ ತರ ತೀರ್ಮಾನ ತಗೋತಾರೆ ಉಳಿದ ಕಡೆಯಲ್ಲ ಇವರಿಗೆ ಏನು ಟೆನ್ಷನ್ ಆಗಲ್ಲ ನನ್ನ ಪ್ರಕಾರ ಉಳಿದ ಕಡೆಯಲ್ಲ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ತೀರ್ಮಾನ ತಗೊಂಡ್ಬಿಡ್ತಾರೆ ಆದರೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸೂಕ್ಷ್ಮ ಆಮೇಲೆ ಇಡೀ ದೇಶ ನೋಡ್ತಾ ಇರುತ್ತೆ ಕೇಂದ್ರ ಸರ್ಕಾರ ನೋಡ್ತಾ ಇರುತ್ತೆ ಬೆಂಗಳೂರಿನಲ್ಲಿ ದಿನೇ ದಿನೇ ಕರೋನಾ ಹೆಚ್ಚಳ ಆಗ್ತಾ ಇದೆ ಪ್ರತಿದಿನ ಕರೋನಾ ಹೆಚ್ಚಳವಾಗ್ತಾ ಇದೆ ಹಾಗಾಗಿ ಬೇರೆ ದಾರಿ ಇಲ್ಲ ಇವರಿಗೆ ಬೆಂಗಳೂರಿನ ಇನ್ನಷ್ಟು ಬಿಗಿ ಮಾಡಬೇಕು ಬೆಂಗಳೂರಿಗೆ ಮಾತ್ರ ಇನ್ನೆರಡು ವಾರ ವೀಕೆಂಡ್ ಕರ್ಫ್ಯೂ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ ಬೆಂಗಳೂರಿಗೆ ಮಾತ್ರ ಬೆಂಗಳೂರು ನಗರ ಜಿಲ್ಲೆಗೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಕೂಡ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವಿಸ್ತರಣೆ ಅಂತಂದ್ರೆ ಇದು ಕಂಟಿನ್ಯೂ ಆಗುತ್ತೆ ಅಂತ 10-6 ಏನಿದೆ 10-5 ಅದು ಕಂಟಿನ್ಯೂ ಆಗುತ್ತೆ ಉಳಿದ ಜಿಲ್ಲೆಗಳಿಗೆ ವೀಕೆಂಡ್ ಕರ್ಫ್ಯೂ ಮತ್ತೆ ನೈಟ್ ಕರ್ಫ್ಯೂ ಇಂದಲ್ಲ ವಿನಾಯಿತಿ ಕೊಡಬಹುದು ಬೆಂಗಳೂರಿನಲ್ಲಿ ಕೆಲವು ವರ್ಗಗಳಿಗೆ ವಿನಾಯಿತಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೆಲವು ವರ್ಗದವರಿಗೆ ಮಾತ್ರ ವಿನಾಯಿತಿಯನ್ನು ಕೊಟ್ಟು ಉಳಿದಂತೆ ಟೈಟ್ ಮಾಡ್ಕೋಬೇಕು ವೀಕೆಂಡ್ನಲ್ಲಿ ದಿನಸಿ ಮಾಂಸ ತರಕಾರಿ ಖರೀದಿಗೆ ಸಮಯವನ್ನು ನಿಗದಿ ಮಾಡತಕ್ಕಂಥ ಸಾಧ್ಯತೆ ವೀಕೆಂಡ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಯ ನಿಗದಿ ಮಾಡುವಂತಹ ಸಾಧ್ಯತೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ವ್ಯಾಪಾರ ಮಾಡಿಕೊಳ್ಳ್ರಪ್ಪ ಅಂತ ಆ ಥರ ಮಾಡುವಂತಹ ಸಾಧ್ಯತೆಗಳಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ನಿಜ ಸರ್ಕಾರಕ್ಕೆ ಯಾವುದೇ ನಿರ್ಧಾರ ತಗೋಬೇಕು ಅಂತಂದ್ರೂ ಬೆಂಗಳೂರೇ ಟೆನ್ಷನ್ 30,000 ಪ್ಲಸ್ ಕೇಸ್ ಇವತ್ತು ಬೆಂಗಳೂರಿನಲ್ಲಿ ಹೀಗಿರಬೇಕಾದ್ರೆ ವಿನಾಯಿತಿಗಳನ್ನ ಕೊಟ್ಬಿಟ್ಟು ಮಾಡೋದೇನು ಅಂತ ಹಾಗಾಗಿ ಬೆಂಗಳೂರಿಗೆ ಏನಾದರೂ ಪ್ರತ್ಯೇಕವಾದ ಮಾರ್ಗಸೂಚಿ ಬರೋ ಸಾಧ್ಯತೆ ಇದೆಯಾ ಅರವಿಂದ್ ಹೌದು ಆ ಬೆಂಗಳೂರಿನಲ್ಲೇ ದೊಡ್ಡ ಮಟ್ಟದ ವಿರೋಧಗಳು ಸರ್ಕಾರಕ್ಕೆ ಬಂದಿದೆ ಅದೇ ಹೆಚ್ಚಾಗಿ ವ್ಯಾಪಾರಿಗಳು ವಿರೋಧ ಮಾಡ್ತಿದ್ದಾರೆ ಹೀಗಾಗಿ ಸರ್ಕಾರ ಸಹಜವಾಗಿ ಸಂಕಟಕ್ಕೆ ಸಿಲುಕಿರೋದು ಅಂದ್ರೆ ನಿತ್ಯವೂ ಕೂಡ ಕೇಸ್ ಹೆಚ್ಚಳ ಆಗ್ತಿದೆ ಕಳೆದ ಸಭೆ ಮಾಡಿದಂತ ಸಂದರ್ಭದಲ್ಲಿ ಶುಕ್ರವಾರದವರೆಗೂ ನಾವು ಕಾಯ್ತೀವಿ ಕೇಸ್ ಕಡಿಮೆ ಆದ್ರೆ ರಿಯಾಯಿತಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಅಂದ್ರೆ ಕೇಸ್ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಬಂದಿರೋದ್ರಿಂದ ಬೆಂಗಳೂರಿನ ಮಟ್ಟಿಗೆ ವೀಕೆಂಡ್ ಕರ್ಫ್ಯೂನ ಮುಂದುವರಿಸೋಣ ಅನ್ನುವಂತ ಚಿಂತನೆ ಸರ್ಕಾರಕ್ಕಿದೆ ಆದ್ರೆ ವೀಕೆಂಡ್ ಕರ್ಫ್ಯೂನ ಘೋಷಣೆ ಮಾಡಿದ್ರು ಕೂಡ ಒಂದಿಷ್ಟು ವಲಯಗಳಿಗೆ ವಿನಾಯಿತಿ ಕೊಡೋಣ ಅನ್ನುವಂತ ಚಿಂತನೆ ರಾಜ್ಯ ಸರ್ಕಾರ ಮಾಡಿದೆ ಅದು ಹೋಟೆಲ್ಗಾಗಿರ್ಬಹುದು ಬೀದಿ ಬದಿ ವ್ಯಾಪಾರ ತರಕಾರಿ ಆಗಿರ್ಬಹುದು ಮಾಂಸ ಖರೀದಿ ಆಗಿರ್ಬಹುದು ಈ ರೀತಿ ಯಾರು ಆಕ್ರೋಶ ವ್ಯಕ್ತಪಡಿಸಿದ್ರು ಅವ್ರಿಗೆ ಒಂದಿಷ್ಟು ಸಮಯವನ್ನ ನಿಗದಿ ಮಾಡಿ ಅವ್ರಿಗೆ ಅವಕಾಶವನ್ನ ಕೊಡೋಣ ಅದಾದ ನಂತರ ಕಂಟ್ರೋಲ್ ಮಾಡೋಣ ಅನ್ನುವಂಥದ್ದು ಸರ್ಕಾರದ ನಿರ್ಧಾರ ಹಾಗಾಗಿನೇ ಆ ತಜ್ಞರಿಗೂ ಕೂಡ ಈ ವಿಚಾರವಾಗಿ ಒಂದಿಷ್ಟು ವರ್ಕೌಟ್ ಮಾಡ್ಕೊಂಡ್ಬಂದು ಕೊಡಿ ಅನ್ನುವಂತಹ ಸಲಹೆಯನ್ನ ಸರ್ಕಾರ ಕೊಟ್ಟಿರೋದ್ರಿಂದ ತಜ್ಞರು ಯಾವ ರೀತಿಯಾಗಿ ಶಿಫಾರಸು ಮಾಡ್ತಾರೆ ಅನ್ನುವಂಥದ್ರ ಮೇಲೆ ನಿರ್ಧಾರ ಆಗುತ್ತೆ ಒಂದಂತೂ ಸ್ಪಷ್ಟ ಬೆಂಗಳೂರಿನಲ್ಲಿ ಕೇಸ್ ಕಂಟ್ರೋಲ್ ಆಗಿಲ್ಲ ಅನಿವಾರ್ಯವಾಗಿ ಸರ್ಕಾರ ವೀಕೆಂಡ್ ಕರ್ಫ್ಯೂನ ಮುಂದುವರಿಸಬೇಕಾಗುತ್ತೆ ಅದರ ಜೊತೆ ಜೊತೆಗೆ ನಿಯಂತ್ರಣ ಮಾಡುವಂತ ನಿಟ್ಟಲ್ಲೂ ಕೂಡ ಒಂದಿಷ್ಟು ಕಠಿಣ ನಿಯಮಗಳನ್ನ ಜಾರಿಗೆ ತರುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು ಅರವಿಂದ್ ಓಕೆ ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಇದ್ರ ಬಗ್ಗೆ ಸರ್ಕಾರ ಚಿಂತನೆಗಳನ್ನ ನಡೆಸ್ತಾ ಇದೆ